ಅನುಗ್ರಹ ಆ ತೀರ್ಥದಲ್ಲಿ ಇಲ್ಲಿ ದೇವರ ಒಂದು ಶಕ್ತಿ ಅಮ್ಮನ ಅಭಿಷೇಕ ಮಾಡಿದಂತ ತೀರ್ಥ ಮತ್ತು ಸಾಲಿಗ್ರಾಮವನ್ನು ಸ್ನಾನ ಅಭಿಷೇಕ ಮಾಡಿದ್ದ ಆ ತೀರ್ಥವನ್ನು ಹಾಕಿ ಅದರಲ್ಲಿ ದ್ರವ್ಯಗಳನ್ನು ಹಾಕಿ ಅದು ತೀರ್ಥದ ರೂಪವಾಗಿ ಮಾಡಿ ಅದು ಜನಕ್ಕೆ ಅಮ್ಮನ ಮುಖಾಂತರ ಕೊಟ್ಟೆ. ಅಮ್ಮನ ಭಕ್ತಿ ಅದರಲ್ಲಿ ಅರ್ಕೆ ಕಟ್ಕೊಂಡು ಎಷ್ಟೋ ಜನ ಮೊನ್ನೆ ಸೌದಿಯಿಂದ ಫೋನ್ ಮಾಡಿದ್ರು, ಒಂದು ವಾರ ಆಯ್ತು ಸೌದಿಯಿಂದ ಫೋನ್ ಮಾಡಿ ಅವ್ರಿಗೆ ಸುಮಾರು ಅಂದ್ರೆ 6 ತಿಂಗಳಾಗಿತ್ತಂತೆ. ಅಮ್ಮ ಮಲ್ಗೆ ಅವ್ರ ಮಿಸ್ಸಸ್ ಫೋನ್ ಮಾಡಿದ್ರು, ಡಾಕ್ಟರ್ ಅಂತ ಫೋನ್ ಮಾಡಿ 6 ತಿಂಗಳಾಗಿತ್ತಂತೆ. ಬೇರೆ ಯೂಟ್ಯೂಬಲ್ಲಿ ನೋಡ್ಬಿಟ್ಟು 3 ರೂಪಾಯಿ ಅರ್ಕೆ ಕಟ್ಟಿ ಅಲ್ಲೇ ಮನೆಯಲ್ಲೇ ಅವ್ರು ದೀಪ ಹಚ್ಚಿ ಅವ್ರು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಪಾಪ ಆ ಅಮ್ಮನ ಸಂಕಲ್ಪ ಮಾಡಿ ಸೌದಿಯಿಂದ ಅಲ್ಲೇ ದೀಪ ಹಚ್ಚಿ ಫೋನ್ ಮಾಡಿ ಒಂದು ವಾರಕ್ಕೆ ಫೋನ್ ಮಾಡಿ ನಮಸ್ಕಾರ. ವಿಶ್ವಮಂಗಳೇ ದೇವಿ ಚ ವಿಶ್ವವಿದ್ಯಾ ವಿನೋದಿನಿ ಲೋಕಮಾತಾ ನಮಸ್ತುಭ್ಯಂ ಭದ್ರಕಾಳಿಯೇ ಮಹರೌದ್ರರೂಪೇ ಮಹಾಕಾಳಿ ಭದ್ರಕಾಳಿ ಪ್ರಸಾದದೆ ಮಮ ಗೃಹೇ ವಸತಿಂ ಕಾಳಿಂ ಸರ್ವಕಾರ್ಯಾರ್ಥಂ ಸರ್ವವರಪ್ರದಾಯಿನೇ ನಮಸ್ತುತೆ. ಸರ್ವಮಂಗಳೇ ಶಿವೇ ಸರ್ವಪ್ರಸಾದಿನಿ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ಓಂ ಗುರುಭ್ಯೋ ನಮಃ, ಓಂ ಗಣಪತಿಗೆ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಶಾಸ್ತ್ರಿ ಅಂತ. ಶ್ರೀ ಭದ್ರಕಾಳಿ ಮತ್ತು ಪ್ರತ್ಯಂಗಿ ಶಕ್ತಿಪೀಠದ ಸಂಸ್ಥಾಪಕರು, ಪ್ರಧಾನ ಅರ್ಚಕರು, ಈ ಕ್ಷೇತ್ರದಲ್ಲಿ ನೆಲೆಸಿರುವಂಥ ಶ್ರೀ ಭದ್ರಕಾಳಿ ಮುಖಂಡೇಶ್ವರ ಸಮೇತವಾಗಿ ಚೌಡೇಶ್ವರಿ ಮತ್ತು ಕಾಲಭೈರವ ಹಾಗೂ ಮಹಾಪ್ರತ್ಯಂಗರಿ ನಾಗದೇವತೆಗಳು ಮತ್ತು ಮಹಾಸುಬ್ರಹ್ಮಣ್ಯ ಗಣಪತಿ ನೆಲೆಸಿರುವಂಥ ವಿಶೇಷವಾದ ಒಂದು ದೇವಸ್ಥಾನ. ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಶ್ರೀ ಭದ್ರಕಾಳಿ ಮತ್ತು ಶಿವ, ಶಕ್ತಿ ಮತ್ತು ಶಿವ ಒಂದೇ ಜಾಗದಲ್ಲಿ ನೆಲೆಸಿರೋದ್ರಿಂದ ತುಂಬ ಶಕ್ತಿ ಇರುವಂಥ ದೇವಸ್ಥಾನ. ಒಂದೇ ಗರ್ಭದ ಗುಡಿಯಲ್ಲಿ ಶಿವ ಮತ್ತು ಅಮ್ಮನವರು ಒಂದೇ ಜಾಗದಲ್ಲಿ ನೆಲೆಸಿದ ಅಪರೂಪಕ್ಕೆ 100ಕ್ಕೆ ಒಂದೆರಡು ದೇವಸ್ಥಾನ ಇರುತ್ತೆ ಅಪರೂಪ. ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ತಂದೆ ತಾಯಿ ಒಂದೇ ಜಾಗದಲ್ಲಿ ಇರೋದ್ರಿಂದ ಶೀಘ್ರ ಪರಿಹಾರ, ಶೀಘ್ರ ಅನುಗ್ರಹ. ಮಾನವನ ಜೀವನದಲ್ಲಿ ನಾನಾ ಥರ ಸಮಸ್ಯೆಗಳು, ನಾನಾ ಥರ ಕಷ್ಟಗಳು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಬರ್ತದೆ. ಒಳ್ಳೆಯದು ಇರ್ತದೆ, ಕೆಟ್ಟದ್ದು ಇರ್ತದೆ. ಅವನವನು ಮಾಡಿದ ಕರ್ಮ ಫಲಗಳಿಗಾಗಿ ಅವರವರಿಗೆ ಸಮಸ್ಯೆಗಳು ಬರ್ತಾ ಇರ್ತದೆ. ಮತ್ತು ಕೆಲವು ವಿಚಾರಗಳಲ್ಲಿ ಮಾನವನಿಂದ ಸಮಸ್ಯೆಗಳು ಬರ್ತದೆ, ಕೆಲವು ವಿಚಾರಗಳಲ್ಲಿ ನಾನಾ ಥರ ತೊಂದರೆ, ಅವರು ಮಾಡುವಂಥ ವ್ಯವಹಾರ ಕ್ಷೇತ್ರದಲ್ಲಿ ಸಮಸ್ಯೆಗಳು ಮತ್ತು ಅವರು ಮಾಡುವಂಥ ಕೆಲಸಗಳಲ್ಲಿ ಸಮಸ್ಯೆಗಳು, ನರದೃಷ್ಟಿ, ಭೂತಪ್ರೇತಗಳ ಕಾಟ, ವಾಮಾಚಾರಗಳ ಕಾಟ, ದೃಷ್ಟಿಗಳ ಕಾಟ, ನಾನಾ ಸಮಸ್ಯೆಗಳು.
ಹಾಗಾಗಿ ಒಂದು ಕ್ಷೇತ್ರದಲ್ಲಿ ಎಲ್ಲಿ ಶಕ್ತಿ ಇರುವಂಥ ಕ್ಷೇತ್ರದಲ್ಲಿ ಆ ಕ್ಷೇತ್ರಕ್ಕೆ ಹೋಗಿ ಆ ತಾಯಿಗೆ ಒಂದು ಹರಕೆಯನ್ನು ಸಲ್ಲಿಸಿ ನಾವು ಸೇವೆ ಮಾಡಿದ್ರೆ ಸಂಪೂರ್ಣವಾಗಿ ಅನುಗ್ರಹ ನೀಡುವಂಥವಳು ಈ ಭದ್ರಕಾಳಿದೇವಿ. ವಿಶೇಷವಾಗಿ ಏನಪ್ಪ ಅಂತಂದರೆ ಇಲ್ಲಿ ಕಾಣಿಕೆ ರೂಪದಲ್ಲಿ ಹರಕೆ ಕಟ್ಟುವಂಥದ್ದು. ಹಿಂದಿನ ಕಾಲದಲ್ಲಿ ನಮಗೇನು ಹುಷಾರ ಇಲ್ಲ ಅಂತಂದರೆ, ಈಗ ಹಾಸ್ಪಿಟ್ಲಿಗೆ ಹೋದ್ರೆ ವಾಸಿ ಆಗಿಲ್ಲ ಅಂತಂದರೆ, ಹಿಂದಿನ ಕಾಲದಲ್ಲಿ ಅಜ್ಜಿ ತಾತಂದರು ಹರಕೆ ಕಟ್ಟೋರು. ಅರ್ಶಿನ ಬಟ್ಟೆ ಮಾಡಿ 11 ರೂಪಾಯಿ ಕಾಸು ಹಾಕ್ಬಿಟ್ಟು ಅದರಲ್ಲಿ ಧಾನ್ಯಗಳಾಕಿ ಹರಕೆ ಕಟ್ಟಿದ ತಕ್ಷಣ ಬೆಳಗ್ಗೆ ಪಟ್ಟಿಗೆ ಹುಷಾರಾಗಿರೋರು ನಾವು ತುಂಬ ಹುಡುಗರಲ್ಲಿ ನೋಡಿದ್ದೀವಿ. ಅದು ಮರೆತುಬಿಟ್ಟವ್ರೀಗ, ಪ್ರತಿಯೊಬ್ಬ ಮನುಷ್ಯನೂ ಮರೆತುಬಿಟ್ಟವ್ರು, ಈಗೆಲ್ಲ ಐಪೇ ಜೀವನ. ಈಗಿನ ಕಾಲದಲ್ಲಿ ಅಮ್ಮನ ಸಂಕಲ್ಪದಂತೆ ಇಲ್ಲಿ ಬಂದಂಥ ಭಕ್ತರಿಗೆ ಹರಕೆ ರೂಪದಲ್ಲಿ ಕಾಣಿಕೆ ಕಟ್ಟುವಂಥದ್ದು. ಆರೋಗ್ಯ ಸಮಸ್ಯೆ ಇರುವಂಥವ್ರು 3 ರೂಪಾಯಿ ಕಾಣಿಕೆ ಕಟ್ತಾರೆ, ಮತ್ತು ವಿವಾಹ ಮದುವೆ ಮತ್ತು ಮಕ್ಕಳ ಸಂತಾನ, ಮಕ್ಕಳಿಗೆ ವಿಳಂಬ ಆಗ್ತಾ ಇದೆ ಅಂತಂದರೆ 7 ರೂಪಾಯಿ ಕಾಯಿನ್ ಕಟ್ಟಿ ಮಕ್ಕಳ ಸಂತಾನ. ವಿಶೇಷ ಅಂತಂದರೆ ರಾವ ಕಾಲದಲ್ಲಿ ಸಂತಾನ ವಿಚಾರಕ್ಕೆ ಮಾತ್ರ ರಾವ ಕಾಲದಲ್ಲಿ ಇಲ್ಲಿ ಹರಕೆ ಕಟ್ಟಿ ಪ್ರಸಾದ ನೀಡುವಂಥದ್ದು ಪ್ರತಿ ಶುಕ್ರವಾರ ಮಕ್ಕಳ ವಿಚಾರಕ್ಕೆ. ಅವರಿಗೆ ಎಷ್ಟೇ ವರ್ಷ ಆಗಿರಲಿ ಸಂತಾನ ಪ್ರಾಪ್ತಿ ಆಗ್ತದೆ, ಅದೇ ವರ್ಷದಲ್ಲಿ ಅಮ್ಮನ ಅನುಗ್ರಹ ಆಗ್ತದೆ. ಮತ್ತು ಮದುವೆ ವಿಚಾರ, 41 ದಿವಸದೊಳಗೆ ಮದುವೆ ಪ್ರಾಪ್ತಿ ಆಗ್ತದೆ. ಮತ್ತು ಆರೋಗ್ಯ ಸಮಸ್ಯೆ, ಅವ್ರಿಗೇನೇ ಆರೋಗ್ಯ ಇದ್ದರೂ ಬಂದರೂ ಸಹ 3 ರೂಪಾಯಿ ಕಾಣಿಕೆ ಇಟ್ಟು ಇಲ್ಲಿ 9 ಪ್ರದಕ್ಷಿಣೆ ಹಾಕಿ ಅಮ್ಮನವ್ರಿಗೆ ಸಂಕಲ್ಪ ಮಾಡಿ ಆ ತ್ರಿಶೂಲಕ್ಕೆ ಆ ಹರಕೆಯನ್ನು ತಲುಪಿಸಿ ನಂತರ ಕುಂಬಳಕಾಯಿ ದೀಪವನ್ನು ಹಚ್ಚಿ ಹೋದರೆ ಅವ್ರಿಗೇನೇ ಆರೋಗ್ಯ ಸಮಸ್ಯೆ ಇದ್ದರೂ ಸಹ ಪರಿಹಾರ ಆಗ್ತದೆ. ಮತ್ತು ಆರ್ಥಿಕ ಸಮಸ್ಯೆಗಳು, ಮನೆಯಲ್ಲಿ ಜಗಳ, ದೃಷ್ಟಿದೋಷ, ಗಂಡ ಹೆಂಡತಿ ಜಗಳ, ಮನೆಯಲ್ಲಿ ಹಣಕಾಸು ನಿಲ್ಲಲ್ಲ, ಈ ಥರ ಸಮಸ್ಯೆಗಳಿಗೆ 11 ರೂಪಾಯಿಯನ್ನು ಕಟ್ತಾರೆ. ಭೂಮಿ ವಿಚಾರಕ್ಕೆ 4 ರೂಪಾಯಿ ಕಟ್ತಾರೆ. ಮತ್ತು ಆರ್ಥಿಕ ಸಮಸ್ಯೆ, ಹಣಕಾಸು ಬರಬೇಕು, ಕೊಟ್ಟಿರೋರು ಕೊಡ್ತಾ ಇಲ್ಲ ಅನ್ನೋ ವಿಚಾರಗಳಿಗೆ ಬಂದು 6 ರೂಪಾಯಿ ಕಟ್ತಾರೆ. ವ್ಯವಹಾರ ವ್ಯಾಪಾರ ಆಗಬೇಕು, ಕೆಲಸ ಅನುಕೂಲ ಆಗಬೇಕಂತಂದರೆ 5 ರೂಪಾಯಿಯನ್ನು ಕಟ್ತಾರೆ. ಇಲ್ಲಿ ನವಗ್ರಹಗಳ ರೂಪವಾಗಿ, ನವದುರ್ಗೆಯ ರೂಪಗಳಾಗಿ ಮತ್ತು ಕಾಣಿಕೆಯನ್ನು ಕಟ್ಟುವಂಥದ್ದು. ಅವರವರು ಏನು ಸಮಸ್ಯೆ ಇದ್ದರೂ ಸಹ ಪರಿಹಾರ ನೀಡುವಂಥವಳು ಮಹಾಭದ್ರಕಾಳಿ. ಇಲ್ಲಿ ಸಾಕಷ್ಟು ಸಮಸ್ಯೆಗಳ ಪರಿಹಾರ ಸಿಕ್ಕಿದೆ, 100%ಗೆ 100% ರಿಸಲ್ಟ್ ಸಿಕ್ಕಿದೆ. ಇಲ್ಲಿ ಯಾವುದೇ ವಾಮಾಚಾರಕ್ಕೆ, ಯಾವುದೇ ಒಂದು ಕೆಟ್ಟ ದೃಶ್ಯಗಳಿಗೆ ಇಲ್ಲಿ ಅನುಕೂಲ ಇಲ್ಲ. ಅವರು ಬಂದಂಥ ಭಕ್ತರಿಗೆ ಅವರ ಕಷ್ಟಗಳ ಮೇಲೆ ಆಗಿ ಸಮಸ್ಯೆಗೆ ಪರಿಹಾರ ನೀಡುವಂಥದ್ದು ಮಾತ್ರ ಇಲ್ಲಿ ನಡೀತದೆ. ಇಲ್ಲಿ ಯಾವುದೇ ಬಂದು ಕೆಲವೆಲ್ಲ ವಾಮಾಚಾರಗಳ ಸಮಸ್ಯೆ ಇದ್ದರೆ, ಮತ್ತು ಭೂತ ಪ್ರೇತಗಳ ಕಾಟ ಇದ್ದರೆ, ಮತ್ತು ವ್ಯವಹಾರಗಳಲ್ಲಿ ಸಮಸ್ಯೆ ಇದೆ, ನರದೃಷ್ಟಿ, ಶತ್ರುಗಳ ಬಾಧೆ, ಏನೇ ಸಮಸ್ಯೆ ಇದ್ದರೂ ಸಹ ಹರಕೆ ರೂಪದಲ್ಲಿ 3 ವಾರ ಕುಂಬಳಕಾಯಿ ದೀಪ ಹಚ್ಚಿದರೆ, ಮತ್ತು ಸತತವಾಗಿ 5 ವಾರ ಬಂದು ಹೋಗಬೇಕು. 5 ವಾರ ಬಂದು ಹೋದರೆ ಅವ್ರಿಗೆ ಏನೇ ಸಮಸ್ಯೆ ಇದ್ದರೂ ಸಹ ಪರಿಹಾರ ಶೀಘ್ರದಲ್ಲಿ ಪರಿಹಾರ ನೀಡ್ತಾಳು. ಸುಮಾರು ಇಲ್ಲಿ ತುಂಬ ಆರೋಗ್ಯ ಸಮಸ್ಯೆ ಇಟ್ಕೊಂಡು ಬಂದವರು ನಮಗೆ ಗೊತ್ತಿರಲ್ಲ ಏನು ಹರಕೆ ಕಟ್ಟಿರ್ತಾರೆ ಅನ್ನೋದು, ಬಂದು ಅವ್ರು ಹೇಳ್ತಾರೆ, ಸ್ವಾಮಿ ನನಗೆ ಇಷ್ಟು ದಿನದಿಂದ ಇಷ್ಟು ಸಮಸ್ಯೆ ಇತ್ತು, ನನಗೆ ಆರೋಗ್ಯ ಸುಧಾರಿಸ್ತದೆ ಸ್ವಾಮಿ, ನಾನು ಚೆನ್ನಾಗಾಗಿದ್ದೀನಿ ನಾನು ಅಂತೇಳಿ ತುಂಬ ಜನ ಹೇಳ್ತಾರೆ. ತುಂಬ 100% ಆರೋಗ್ಯಗಳು ಮಾತ್ರ ಬಹಳಷ್ಟು ರಿಸಲ್ಟ್ ಬರ್ತೈತೆ, ಮತ್ತು ಎಲ್ಲ ಸಮಸ್ಯೆಗಳಿಗೂ ರಿಸಲ್ಟ್ ಬರ್ತಾಯಿದೆ. ಮತ್ತು ಇಲ್ಲಿ ವಿಶೇಷ ತೀರ್ಥ, ಇಲ್ಲಿ ಅಮ್ಮನ ತೀರ್ಥ ತಗೊಂಡೋಗಿ ಆರೋಗ್ಯ ಸಮಸ್ಯೆ ಇರುವಂಥವ್ರು, ಕ್ಯಾನ್ಸರ್ ಇರುವಂಥವರು, ಮತ್ತು ಹೆಲ್ತಿನ ಸಮಸ್ಯೆ ಇರುವಂಥವ್ರು ಆ ತೀರ್ಥನ ಸತತವಾಗಿ ಸೇವಿಸಿದರೆ ಅಲ್ಲಿ ಅನುಗ್ರಹ ನೀಡ್ತದೆ. ಇಲ್ಲಿ ಅಮ್ಮನ ಅನುಗ್ರಹ ಆ ತೀರ್ಥದಲ್ಲಿ, ಇಲ್ಲಿ ದೇವರ ಒಂದು ಶಕ್ತಿ, ಆ ಅಮ್ಮನ ಅಭಿಷೇಕ ಮಾಡಿದಂಥ ತೀರ್ಥ ಮತ್ತು ಸಾಲಿಗ್ರಾಮವನ್ನು ಸ್ನಾನ ಮಾಡಿ ಅಭಿಷೇಕ ಮಾಡಿದ್ದ ಆ ತೀರ್ಥವನ್ನು ಹಾಕಿ ಅದರಲ್ಲಿ ದ್ರವ್ಯಗಳನ್ನು ಹಾಕಿ ಅದು ತೀರ್ಥದ ರೂಪವಾಗಿ ಮಾಡಿ ಅದು ಜನಕ್ಕೆ ಅಮ್ಮನ ಮುಖಾಂತರ ಕೊಡ್ತೀವಿ. ಅಮ್ಮನ ಭಕ್ತಿ ಅದರಲ್ಲಿ ಭಾಳಷ್ಟು ಶಕ್ತಿ ತಿಂದಿದೆ ಆ ತೀರ್ಥದಲ್ಲಿ. ಅದರ ಸಮಸ್ಯೆ, ಆರೋಗ್ಯ ಸಮಸ್ಯೆ ಯಾರೇ ಇರುವಂಥವ್ರು ಆ ತೀರ್ಥನ ತಗೊಂಡೋಗಿ ಡೈಲಿ ಮತ್ತು ಬೆಳಗ್ಗೆ ಸೇವನೆ ಮಾಡಿದರೆ ಅವ್ರಿಗೇನೇ ಆರೋಗ್ಯ ಸಮಸ್ಯೆ ಇದ್ದರೂ ಸಹ ಪರಿಹಾರ ಆಗ್ತದೆ. ತುಂಬ ಜನ ಹೇಳ್ತಾರೆ, ಸ್ವಾಮಿ ನಂಗೆ ಇಂಥ ಸಮಸ್ಯೆ ಇತ್ತು. ಈ ವಿಶೇಷ ಏನಂದರೆ ಕ್ಯಾನ್ಸರ್ ಪೇಷಂಟ್ಗೆ ತುಂಬ ಜನ ವಾಸಿಯಾಗಿದೆ. ತುಂಬ ಜನಕ್ಕೆ ಅವರವರೇ ಬಂದು ಹೇಳ್ತಾರೆ, ಸ್ವಾಮಿ ನನಗೆ 3 ವರ್ಷ ಆಯಿತು, 4 ವರ್ಷ ಆಯಿತು, ನಾನು ಊಟ ಮಾಡಿ, ನಾನು ಊಟ ಬಿಟ್ಟು ನಾನು ಬಂದಿಲ್ಲಿ ಸನ್ನಿಧಾನಕ್ಕೆ ಹೋದ್ಮೇಲೆ ಇವತ್ತು ಏನಿಲ್ಲ, ನಾರ್ಮಲ್ ಬಂದಿದೆ ಡಾಕ್ಟರ್, ನಾರ್ಮಲ್ ಇದೆ ಅಂತೇಳಿ ತುಂಬ ಜನ ಬಂದು ಇಲ್ಲಿ ಹೇಳ್ತಾವ್ರೆ. ಆರೋಗ್ಯ ಸಮಸ್ಯೆ ಇರೋಂಥ ಕ್ಯಾನ್ಸರ್ ಇರೋಂಥವ್ರು, ಮತ್ತು ಏನೇ ವಿಚಾರ ಅವ್ರ ದೇಹದಲ್ಲಿ ಏನೇ ಸಮಸ್ಯೆ ಇರಲಿ, ಭೂತ ಕಾಟಗಳಿರಲಿ, ಆರೋಗ್ಯ ಸಮಸ್ಯೆಗಳಿರಲಿ, ಏನೇ ಇರೋದು ಸಹ ಹರಕೆ ಅನ್ನೋದು ತೀರಿಸಿ ಹರಕೆ ಮಾಡಿ 5 ವಾರ ಬಂದು ಅವ್ರು ದೀಪ ಹಚ್ಕೊಂಡು ಹೋದರೆ ಅವ್ರಿಗೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ಅವ್ರು ಏನೇ ಸಂಕಲ್ಪ ಇಟ್ಕೊಂಡು ಹೋಗಲಿ, ಇಲ್ಲಿ ಬಂದು ಅಮ್ಮನಿಗೆ ಸಂಕಲ್ಪ ಒಪ್ಪಿಸಿ ಹರಕೆ ಕಟ್ಟಿಬಿಟ್ಟು 5 ವಾರ, 3 ವಾರ ಬೂದ್ ಕುಂಬಳಕಾಯಿ, 4ನೇ ವಾರ ನಿಂಬೆಹಣ್ಣು ದೀಪ, 5ನೇ ವಾರ ಬೆಲ್ಲ ದೀಪ. ಆ ಬೆಲ್ಲ ದೀಪ ಹಚ್ಚಿದೊಳಗೆ ಅವ್ರಿಗೆ ಸಿಹಿ ಸುದ್ದಿ ಗೊತ್ತಾಗ್ತದೆ. ಅವ್ರು ಏನೇ ಅಂದ್ಕೊಂಡು ಹೋದರೂ ಕೂಡ ಸಂಪೂರ್ಣವಾಗಿ ಅನುಗ್ರಹ ನೀಡ್ತಾಳೆ ಆ ತಾಯಿ ಭದ್ರಕಾಳಿ. ಮತ್ತು ವಿಶೇಷವಾಗಿ ಇಲ್ಲಿ ಏನೇ ಸಮಸ್ಯೆ ಇಟ್ಕೊಂಡು ಬಂದು ಅವರ ಸಮಸ್ಯೆ ತಕ್ಕಂಗೆ ಪರಿಹಾರ ನೀಡುವಂಥವಳು ಮಹಾಭದ್ರಕಾಳಿ. ಮತ್ತು ವಿಶೇಷವಾಗಿ ಪ್ರತ್ಯಂಗಿರಿ ಹೋಮ, ಅಮಾವಾಸ್ಯೆಗೆ ವಿಶೇಷವಾಗಿ ಪ್ರತ್ಯಂಗಿರಿ ಹೋಮ, ಅದರಲ್ಲಿ ಭೂತ ಪ್ರೇತಗಳ ಕಾಟ, ಮಾಟ ಮಂತ್ರಗಳ ಕಾಟ ಇರುತ್ತದೆ, ಮತ್ತು ನರದೃಷ್ಟಿ, ಶತ್ರುಗಳ ಬಾಧೆ, ವ್ಯವಹಾರದಲ್ಲಿ
ವ್ಯವಹಾರ ಕ್ಷೇತ್ರದಲ್ಲಿ ತೊಂದರೆಗಳು ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ತೊಂದರೆಗಳು. ನಾವು ಎಲ್ಲೋ ಬೆಳಿಬೇಕಾದ್ರೆ ಏನೋ ಒಂದು ಸಣ್ಣ ತಪ್ಪುಗಳು ಮಾಡಿ ಯಾರೋ ಒಂದು ಕಡೆ ಸಮಸ್ಯೆಗಳಾಗ್ತಾ ಇರ್ತದೆ, ಶತ್ರುಗಳಿಂದ ಬಾಧೆ ಆಗ್ತಾ ಇರ್ತದೆ. ಇಂತಹ ಸಮಸ್ಯೆಗಳಿಗೆ ಆ ಪ್ರತಿಂಗಿ ರೋಮಕ್ಕೆ ಭಾಗವಹಿಸಿದ್ರೆ ಸಂಪೂರ್ಣವಾಗಿ ಅನುಗ್ರಹ ಸಿಗ್ತದೆ ಮತ್ತೆ ಪ್ರತಿ ಹುಣ್ಣಿಮೆಗೂ ಸಹ ಇರ್ತದೆ. ಎಲ್ಲ ಭಕ್ತಾದಿಗಳು ಬಂದು ಅಮ್ಮನ ಕೃಪೆಗಾಗಿ, ತುಂಬಾ ಜನ ಹೇಳ್ತಾರೆ ನನಗೆ, ಎಷ್ಟೋ ಜನ ಫೋನ್ ಮಾಡಿ ಹೇಳಿದ್ದಾರೆ ಇಲ್ಲಿ ಅಲ್ಲಿಂದ ಅರಕೆ ಕಟ್ಕೊಂಡು ಎಷ್ಟೋ ಜನ ಮೊನ್ನೆ ಸೌದಿಯಿಂದ ಫೋನ್ ಮಾಡಿದ್ರು, ಒಂದು ವಾರ ಆಯ್ತು ಸೌದಿಯಿಂದ ಫೋನ್ ಮಾಡಿ ಅವ್ರಿಗೆ ಸುಮಾರು ಅಂದ್ರೆ 6 ತಿಂಗಳಾಗಿತ್ತಂತೆ. ಅಮ್ಮ ಮಲ್ಗೆ ಅವ್ರ ಮಿಸ್ಸಸ್ ಫೋನ್ ಮಾಡಿದವ್ರು ಡಾಕ್ಟರ್ ಅಂತ ಫೋನ್ ಮಾಡಿ 6 ತಿಂಗಳಾಗಿತ್ತಂತೆ. ಬೇರೆ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು 3 ರೂಪಾಯಿ ಅರಕೆ ಕಟ್ಟಿ ಅಲ್ಲೇ ಮನೆಯಲ್ಲೇ ಅವ್ರು ದೀಪ ಹಚ್ಚಿ ಅವ್ರು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಪಾಪ ಆ ಅಮ್ಮನ ಸಂಕಲ್ಪ ಮಾಡಿ ಸೌದಿಯಿಂದ ಅಲ್ಲೇ ದೀಪ ಹಚ್ಚಿ ಫೋನ್ ಮಾಡಿ ಒಂದು ವಾರಕ್ಕೆ ಫೋನ್ ಮಾಡಿದ್ರು, ಸ್ವಾಮಿ ನಮ್ಮ ಮಿಸ್ಸಸ್ ಎದ್ದಿದ್ದಾಳೆ ಅಂತ ಖುಷಿ ಪಡ್ತಾರೆ. ನೈನ್ ಡಿಸೆಂಬರ್ಗೆ ಬರ್ತಾರೆ ಅಂತ ಅವರು ಹೇಳಿದ್ದಾರೆ, ನಮ್ಮ ಮಿಸ್ಸಸ್ ಎದ್ದು ತಾನೇ ಅಡುಗೆ ಮಾಡಾಕ್ತಾವಳೆ, ನನಗೆ ಅಡುಗೆ ತಿಂತಾವ್ರು, ಅವರು ಕೆಲಸ ಅವರೇ ಮಾಡ್ಕೊಂತಾವ್ರೆ. 6 ತಿಂಗಳಾಗಿದ್ದಂತೆ ಒಂದು ಗ್ಲಾಸ್ ನೀರು ಕುಡಿದವರು, ಬರೀ ಪೈಪಲ್ಲಿ ಏನೋ ಜ್ಯೂಸ್ ಕೊಡ್ತಾವ್ರಂತೆ, ಗಂಜಿ ಮಾಡ್ತಾವ್ರಂತೆ. ಅಂಥದ್ದು ಅರಕೆ ಕಟ್ಕೊಂಡು ತಾನಾಗಿ ಎದ್ದು ಇವತ್ತು ಚೆನ್ನಾಗಿ ಕೆಲಸ ಮಾಡ್ಕೊಂತಿದ್ದಂತೆ ಅವರೇ ಫೋನ್ ಮಾಡಿ ತುಂಬ ಜನ ಹೇಳ್ತಾರೆ ಅಲ್ಲೇ ಅರಕೆ ಕಟ್ಕೊಂಡು ನನಗೆ ಹಿಂಗೆ ಚೆನ್ನಾಗಾಗಿದೆ ಹಿಂಗೆ ಚೆನ್ನಾಗಾದಂತೆ. ಎಲ್ಲರೂ ಬನ್ನಿ, ಆ ತಾಯಿ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದಾಗುತ್ತೆ, ಆ ತಾಯಿಯ ನಂಬಿ ನಿಮಗೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ಆ ಕ್ಷೇತ್ರಕ್ಕೆ ಒಮ್ಮೆ ಬನ್ನಿ, ಭೇಟೆ ಕೊಡಿ, ನಿಮ್ಗೇನೇ ಸಮಸ್ಯೆ ಇದ್ದರೂ ಸಹ ಪರಿಹಾರ ಆಗ್ತದೆ. ಆ ತಾಯಿ ಅನುಗ್ರಹ ನೀಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಮಾತನ್ನು ಮುಗಿಸ್ತಾರೆ. ನಾವು ಚಿಕ್ಕಮಂಗ್ಳೂರಿಂದ ಬಂದಿದ್ದೀವಿ, ಇರೋದು ಬೆಂಗಳೂರಲ್ಲಿ. ಅಲ್ಲಿಂದ ಮೊಬೈಲಲ್ಲಿ ನೋಡ್ಕೊಂಡು ಬಂದಿದ್ದು. ನನಗೆ 5 ವಾರ ಬರೋಕ್ಕೆ ಹೇಳಿದರು. ಫಸ್ಟ್ನೇ ವಾರ ಬಂದಿದ್ದಕ್ಕೆ ಒಂದು ಸ್ವಲ್ಪ ಕಮ್ಮಿ ಆಯಿತು ಕಾಲು ನೋವು, ನನ್ನ ಮೈಗೆ ಆರಾಮಿರಲಿ. 5 ವಾರ ಪೂರ್ತಿ ಬಂದು ಇಲ್ಲಿ ಗಂಗೆಯಲ್ಲಿ ಹಾಕಿಸ್ಕೊಂಡ್ಮೇಲೆ ಒಳ್ಳೇದಾಯ್ತೆ. ಎಲ್ಲರೂ ಬನ್ನಿ, ಒಳ್ಳೇದಾಗುತ್ತೆ. ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿ. ಹೌದು, ನನಗೆ ಮೈಗೆ ತುಂಬಾ ಹುಷಾರಿರಲಿಲ್ಲ, ನಿದ್ದೆ ಬರ್ತಾ ಇರಲಿಲ್ಲ, ಎಲ್ಲ ಮೈಗೆ. ಇವಾಗೆಲ್ಲ ಆರಾಮಾಗಿದ್ದೀನಿ, ಏನು ತೊಂದರೆನೇ ಇಲ್ಲ, ಏನೂ ಇಲ್ಲ. ಎಲ್ಲರೂ ಬನ್ನಿ, ತಾಯಿ ತಕ್ಕೆ ದರ್ಶನ ಮಾಡಿ, ಅದು ದೇವ್ರ ದೇವಸ್ಥಾನ ಇದಾಗಲಿ ಅಂತ ಕೇಳ್ಕೊಳ್ಳಿ. ಇವಾಗ ನಮ್ಮ ಮಗಳಿಗೂ ಎಲ್ಲ ಒಳ್ಳೇದಾಯ್ತೆ. ಈ ಭದ್ರಕಾಳಿ ಮತ್ತು ಪ್ರತಿಮೆ ಶಕ್ತಿ ಪೀಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ 9ನೇ ವರ್ಷದ ಜಾತ್ರಾ ಮಹೋತ್ಸವ ವಿಶೇಷವಾಗಿ ಭಾರಿ ವಿಜೃಂಭಣವಾಗಿ ನಡೆಯುವಂತ ಶ್ರೀ ಭದ್ರಕಾಳಿ ಮತ್ತು ಪ್ರತ್ಯಂಗಿರಿ ಜಾತ್ರಾ ಮಹೋತ್ಸವ 9ನೇ ವರ್ಷದ ದಿನಾಂಕ ಡಿಸೆಂಬರ್ 29ಕ್ಕೆ ಶುರುವಾಗುತ್ತೆ. ಡಿಸೆಂಬರ್ ಕೊನೆಯಲ್ಲಿ 29, 30, 31, 1, 2 4 ದಿನ ಕಾಲ ಸತತವಾಗಿ ನಡೆಯುವಂತ ಜಾತ್ರೆ. 29ನೇ ತಾರೀಕು ಅಮ್ಮನಿಗೆ ದುಧಾರಣ ಮತ್ತೆ ಗಂಗೆ ಪೂಜೆ, ಆಲಯ ಪ್ರವೇಶ ಮತ್ತೆ ಗಣಪತಿಯ ಪೂಜೆ ಇರುತ್ತದೆ. ಮತ್ತೆ 30ನೇ ತಾರೀಕು ಶನಿವಾರ ಬೆಳಗ್ಗೆ ಆಲಯ ಪ್ರವೇಶ, ಕಳಶಾರಾಧನೆ, 1008 ಮೋದಕ ಗಣಪತಿ ಹೋಮ, ಮತ್ತೆ ದುರ್ಗಾ ಹೋಮ, ಚಂಡಿ ಪಾರಾಯಣ, ಮತ್ತೆ 1008 ದುರ್ಗಾ ಹೋಮ ಮಾಡಲಾಗುವುದು. ಮತ್ತೆ ಸಂಜೆ 4 ಗಂಟೆಗೆ ಪ್ರತ್ಯಂಗರಿ 1008 ಜಪ ಮಾಡಿ ಮಹಾಪ್ರತ್ಯಂಗರಿ ಯಾಗ 30ನೇ ತಾರೀಕು ಶನಿವಾರ. ಅದಕ್ಕಂತರ 31ನೇ ತಾರೀಕು ಭಾನುವಾರ ವಿಶೇಷವಾಗಿ ಅಮ್ಮನಿಗೆ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಮತ್ತೆ ವಿಶೇಷವಾದ ಹೂವಿನ ಅಲಂಕಾರ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ಇರುತ್ತದೆ. ಮತ್ತೆ ವಿಶೇಷ ಕಾರ್ಯಕ್ರಮಗಳು ಭಾನುವಾರ 31ನೇ ತಾರೀಕು ಬೆಳಗ್ಗೆಯಿಂದ ಶುರುವಾದರೆ ಸಂಜೆವರೆಗೂ ವಿಶೇಷ ಕಾರ್ಯಕ್ರಮಗಳು, ಡೊಳ್ಳು ಕುಣಿತ, ವಾದ್ಯಗಳು, ಮತ್ತೆ ಅಮ್ಮನಿಗೆ ಉತ್ಸವ ಮೆರವಣಿಗೆ ಸಹ ಇರ್ತದೆ. ಮತ್ತೆ 1ನೇ ತಾರೀಕು ಜನವರಿ 1ಕ್ಕೆ ಬೆಳಗ್ಗೆ ಸೋಮವಾರ ಅಮ್ಮನವರಿಗೆ ಉಯ್ಯಾಲ ಸೇವೆ, ವಸಕೆ ಸೇವೆ ಇರ್ತದೆ. ತದನಂತರ ಸಂಜೆ 6 ಗಂಟೆಗೆ ಅಗ್ನಿಕುಂಡ ಪ್ರವೇಶ. ವಿಶೇಷವಾಗಿ ಅಗ್ನಿಕುಂಡ ಪ್ರವೇಶ ಅಂತಂದ್ರೆ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಇದ್ರೂ ಸಹ ಅಗ್ನಿಕುಂಡಲ್ಲಿ ನಾವು ಇಳಿದ್ರೆ ಏನು ಸಮಸ್ಯೆ ಇದ್ರೂ ಸಹ ಪರಿಹಾರ ಆಗ್ತದೆ. ತದನಂತರ ಮತ್ತೆ 2ನೇ ತಾರೀಕು ಮಹಾಮಂಗಳಾರತಿ, ಅಮ್ಮನವರಿಗೆ ದೃಷ್ಟಿ ಕಾರ್ಯಕ್ರಮ ಇರುತ್ತದೆ, ಅಲ್ಲಿವರೆಗೆ ಕೊನೆ ಆಗ್ತದೆ. ಎಲ್ಲರೂ ಜಾತ್ರೆಗೆ ಬನ್ನಿ, ಆ ಜಾತ್ರೆಗೆ ಅಮ್ಮನ ಕೃಪೆಗೆ ಪಾತ್ರರಾಗಿ, ಮತ್ತೆ 3-4 ದಿನ ಸತತವಾಗಿ ನಡೆಯುವಂತ ಜಾತ್ರೆಗೆ ಎಲ್ಲರೂ ಪಾತ್ರರಾಗಿ ಆ ಜಾತ್ರೆ ಒಂದು ಕಣ್ತುಂಬಕಾದ್ರೆ ಒಂದು ನೋಡ್ಬೇಕಾದ್ರೆ ಒಂದು ಕಣ್ತುಂಬಕ ನಮ್ ಆ ಜಾತ್ರೆ ಅಂದ ತಕ್ಷಣ ಅಮ್ಮನ ಖುಷಿ. ಆ 4 ದಿನ 5 ದಿನ ಎಲ್ಲಿದ್ರು ಕೂಡ ಅಲ್ಲಿ ಬಂದು ಕುತ್ಕೊಂಡ್ಬಿಡ್ತಾರ ತಾಯಿ ಜಾತ್ರೆ ಅನ್ನೋದು. ಈಗ ನಮ್ಮ ಮನೇಲಿ ಹಬ್ಬ ಹೆಂಗ್ ನಾವು ಖುಷಿಯಾಗಿ ಮಾಡ್ತೀವೋ ಹಂಗೆ ಒಂದು ದೇವ್ರಿಗೆ ನಾವು ಜಾತ್ರೆ ಮಾಡ್ಬೇಕಾದ್ರೆ ಆ ತಾಯಿ ಎಲ್ಲಿದ್ರು ಸಹ 5 ದಿನ ಸಹ ಪಕ್ಕೋಗಲ್ಲ, ಆ ಜಾತ್ರೆ ನೋಡ್ಬೇಕನ್ನ ಖುಷಿ ಇರ್ತದೆ. ಆ ಜಾತ್ರೆಯಲ್ಲಿ ಯಾರು ಭಾಗವಹಿಸ್ತಾರಲ್ಲ ಶೀಘ್ರ ಪರಿಹಾರ ಸಿಗ್ತದೆ ತಥಾಸ್ತು ಅಂದ್ಬಿಡ್ತಾರೆ.
ಎಲ್ಲ ಒಂದು ಉಪ್ಪುತ್ತ ಖುಷಿ ನೋಡಕ, ಆನಂದ ನೋಡಕ, ವೈಭವ ನೋಡಕ ಬಂತ ಗರ್ಭದ ಗುಡಿಯಲ್ಲಿ. ತಾಯೇ ಸಾಕ್ಷಾತ್ವಾಗಿ ಬಂದು ಕೂತ್ಕೊಂತಾಳೆ ಐದು ದಿವಸ ಜಾತ್ರೆ ನೋಡಬೇಕಾದ್ರೆ. ಯಾಕಂದ್ರೆ ಈಗ ನಾವ್ ಮನೇಲಿ ಏನೋ ಹಬ್ಬ ಮಾಡ್ಬೇಕಾದ್ರೆ ಇಲ್ಲ ಒಂದ್ ಏನೋ ಒಂದ್ ಕಾರ್ಯ ಮಾಡ್ಬೇಕಾದ್ರೆ ನಮ್ಗೆಂಗೂ ಖುಷಿಯೋ ಹಂಗೆ ದೇವತೆ ಕಾರ್ಯದಲ್ಲಿ ಒಂದು ಜಾತ್ರೆ ಅನ್ನೋದು ವಿಶೇಷ. ಎಮ್ಮನ್ಗೆ ವಿಶೇಷವಾಗಿ ಪೂಜೆಗಳಿರ್ತದೆ, ವಾದ್ಯಗೋಷ್ಠಿಗಳಿರ್ತದೆ, ವಿಶೇಷವಾಗಿ ಜನ ಬರುವಂತದ್ದು, ವಿಶೇಷವಾಗಿ ಪೂಜೆ ಕಾರ್ಯಕ್ರಮಗಳು ನಾನಾ ತರದ ದಿಕ್ಕುಗಳಿಂದ ಬಂದು ವಾದ್ಯಗೋಷ್ಠಿಗಳು ನಡೆಸ್ತಾರೆ, ವಿಶೇಷವಾಗಿ ನಡೀತದೆ. ಆ ವಿಶೇಷವಾಗಿ ನೋಡುವಂತದ್ದು ಅಮ್ಮನಿಗೆ ಬಹಳಷ್ಟು ತುಂಬಾ ಇಷ್ಟ. ಆ ಜಾತ್ರೆ